ಹಾಯ್ ಗೈಸ್, ಇವತ್ತಿನ ದಿನ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುವ ಮತ್ತೊಂದು ಐತಿಹಾಸಿಕ ಸ್ಥಳ. ಅದೇ ರೀತಿಯಾಗಿ ಮಲಪ್ರಭಾ ನದಿಗೆ ಕಟ್ಟಲಾದ ಒಂದು ಅಣೆಕಟ್ಟಿನ ಒಳಗಿನ ಪ್ರದೇಶವನ್ನು ನೋಡೋಣ. ಮಲಪ್ರಭಾ ಅಣೆಕಟ್ಟಿನ ಒಂದು ಮಹಾದ್ವಾರ ದಾಟಿ ಮುಂದಕ್ಕೆ ಬರುತ್ತಿದ್ದಂತೆ ನಿಮಗೆ ಪ್ರಮುಖವಾಗಿ ಮೂರು ರಸ್ತೆ ಮಾರ್ಗಗಳು ಕಾಣುತ್ತವೆ. ಆ ಮೂರು ರಸ್ತೆ ಮಾರ್ಗದ ಒಂದು ಬಲಭಾಗದಲ್ಲಿ ರಾಷ್ಟ್ರೀಯ ಉದ್ಯಾನವನ ಉದ್ಯಾನವನ ಕಂಡು ಬರುತ್ತದೆ. ರಾಷ್ಟ್ರೀಯ ಉದ್ಯಾನವನ ಅಲ್ಲ, ಉದ್ಯಾನವನ ಕಂಡು ಬರುತ್ತದೆ. ಈ ಮೂಲಕ ನೀವು ಒಳಗಡೆ ಬಂದು ಈ ರಸ್ತೆ ಮುಂಭಾಗದಲ್ಲಿಯೇ ಅಣೆಕಟ್ಟಿಗೆ ಹೋಗುವ ರಸ್ತೆ ಮಾರ್ಗದಲ್ಲಿಯೇ ಒಂದು ಬಲಭಾಗದಲ್ಲಿ ಉದ್ಯಾನವನ ಕಾಣುತ್ತದೆ. ಇವತ್ತಿನ ಅಲ್ಲಿ ಭೇಟಿ ನೀಡಿ ಆ ಉದ್ಯಾನವನದಲ್ಲಿ ಕಂಡುಬರುವ ಪ್ರಮುಖವಾದ ಸ್ಥಳವನ್ನು ಸಹ ನಿಮಗೆ ಇವತ್ತಿನ ದಿನ ತೋರಿಸುತ್ತೇನೆ. ಬನ್ನಿ, ಅದೇ ರೀತಿಯಾಗಿ ಮುಂದುಗಡೆ ಹೋಗಿ ನೋಡೋಣ. ಇದು ನೋಡಿ, ಇದನ್ನು ದಾಟಿ ಮುಂದಕ್ಕೆ ಹೋಗಬೇಕು. ಬನ್ನಿ ಹೋಗೋಣ. ನನ್ನ ಒಂದು ಎನ್ ಎಸ್ ಡಾರ್ಲಿಂಗನ್ನು ಇಲ್ಲೇ ಬಿಟ್ಟು ಮುಂದಕ್ಕೆ ಹೋಗುತ್ತಿದ್ದೇನೆ. ಬನ್ನಿ ಒಳಗಡೆ ಹೋಗೋಣ. ತುಂಬ ಚೆನ್ನಾಗಿದೆ. ನೀವು ಸಹ ಈ ಒಂದು ಉದ್ಯಾನವನಕ್ಕೆ ಭೇಟಿ ನೀಡುವುದರ ಮೂಲಕ ಆನಂದ ಪಡಿ. ಬನ್ನಿ, ಈ ರೀತಿಯಾಗಿ ಒಂದು ನವಿಲು ತೀರ್ಥ ಒಂದು ಅಣೆಕಟ್ಟಿನ ಒಳಗಿನ ಒಂದು ಉದ್ಯಾನವನವನ್ನು ನೋಡಬಹುದು. ನೋಡುತ್ತಿದ್ದರೆ ಈ ಉದ್ಯಾನವನದ ಒಂದು ಕಾರ್ಯ ಒಂದು ಸ್ವಚ್ಛತೆ ಆಗಲಿ ಮಾಡುತ್ತಿದ್ದಾರೆ. ಹಲವಾರು ನಾಲ್ಕು ಕಾರ್ಮಿಕರನ್ನು ಸಹ ನಾವು ನೋಡ್ಬೋದು. ಮುಂದುಗಡೆ ಹೋಗೋಣ. ಬನ್ನಿ, ಈ ಮಲಪ್ರಭಾ ನದಿಯು ಕೃಷ್ಣಾ ನದಿಯ ಒಂದು ಉಪನದಿಯಾಗಿದೆ. ಅದೇ ರೀತಿಯಾಗಿ ಈ ಮಲಪ್ರಭಾ ನದಿಯ ಒಂದು ಉಗಮ ಕಣ್ಕುಂಬಿಯಲ್ಲಿ ಆಗಿ ಸುಮಾರು 40-30 ಕಿಲೋಮೀಟರ್ ದೂರದಿಂದ ಹರಿದು ಈ ರೀತಿಯಾಗಿ ನೀರು ಸಂಗ್ರಹಣೆ ಆಗಿ ಇದು ಸುಮಾರು 5 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಮಾಡುತ್ತೆ. ಮಲಪ್ರಭಾ ನದಿಯನ್ನು ಇಲ್ಲಿಯೇ ನೋಡುವ ಒಂದು ಮಜಾನೇ ಬೇರೆ. ಅದೇ ರೀತಿಯಾಗಿ ಈ ಮಲಪ್ರಭಾ ನೋಡಿ ನೋಡಿ ಮೊದಲಿಗೆ ನೋಡಿ ಬಹಳ ಚೆನ್ನಾಗಿದೆ. ಫೋಟೋಶೂಟ್ಗಾಗಿ ಬರುವ ಜನರು ಇಲ್ಲಿ ಬಂದು ಫೋಟೋವನ್ನು ತೆಗೆದುಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತದೆ. ನೋಡಿ, ಇದೊಂದು ಕಂದೂರು ಪ್ರದೇಶ. ತಗ್ಗಾದ ಪ್ರದೇಶದಲ್ಲಿ ನೀರು ಸಂಗ್ರಹಣೆಯಾಗಿ ಈ ಭಾಗದಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ, ಈ ಭಾಗದಲ್ಲಿ ಹಿಂಭಾಗದಲ್ಲಿ ನವಿಸಿರುವ ಅಣೆಕಟ್ಟಿದೆ. ಅಲ್ಲಿ ಸಹ ಇವತ್ತಿನ ದಿನ ಭೇಟಿ ನೀಡೋಣ. ಇಲ್ಲಿ ನೋಡಿ, ಕುಳಿತುಕೊಂಡು ಮುಂದಿನ ಒಂದು ವ್ಯೂ ಅನ್ನು ನೋಡುವುದೇ ಮಜಾನೇ ಬೇರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದೆ ನೋಡ್ಬೋದು. ನೋಡಿ, ಒಂದು ಮಲಪ್ರಭಾ ನದಿಯ ಒಂದು ಸಂಪೂರ್ಣವಾದ ನೋಟ. ಇದು ಬಹಳ ದೊಡ್ಡದಾಗಿದೆ. ಈ ಮಲಪ್ರಭಾ ನದಿಯ ಒಂದು ನದಿಗೆ ಒಂದು ನವಿಲು ತೀರ್ಥ ಅಣೆಕಟ್ಟನ್ನು ಕಟ್ಟಲಾಗಿದೆ. ನೋಡಿ, ಶ್ರೀಕೃಷ್ಣವನ್ನು ಸಹ ಇಲ್ಲಿ ನೋಡಬಹುದು. ಇಲ್ಲಿ ಒಂದು ಗಾರ್ಡನ್ ಆದ ಕಾರಣ ನೀರಿನ ಒಂದು ಕಾರಂಜಿ ರೀತಿಯಲ್ಲಿ ನಿರ್ಮಿಸಲಾಗಿತ್ತು, ಆದರೆ ಅದು ಈಗ ಸಂಪೂರ್ಣವಾಗಿ ಬಂದಾಗಿದೆ. ನೋಡಿ, ಈ ರೀತಿಯಾಗಿ ನೋಡ್ಬೋದು. ಇದು ಇಲ್ಲಿ ಸ್ಥಳೀಯ ಜನರಿಗೆ ತಿಳಿದ ನಂತರ ಗೊತ್ತಾಗಿದ್ದು ಇದು ಒಂದು ಸರ್ಕಾರದ ಒಂದು ಅಧೀನದಲ್ಲಿದೆ. ನೋಡಿ, ಶ್ರೀಕೃಷ್ಣನ ಒಂದು ವಿಗ್ರಹ ಈ ರೀತಿಯಾಗಿ ನೋಡ್ಬೋದು, ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಿ ಈ ಶ್ರೀಕೃಷ್ಣನ ಒಂದು ವಿಗ್ರಹದ ಮುಂದುಗಡೆ 2 ಮರಗಳು ಕಾಣುತ್ತೇವೆ. ನೋಡಿ, ಎಷ್ಟು ಸುಂದರವಾಗಿದೆ, ಅದನ್ನು ಯಾವ ರೀತಿಯಾಗಿ ಬೆಳೆಸಲಾಗಿದೆ ನೋಡಿ. ಮುಂದಕ್ಕೆ ಕಾಣುವ ಇವು ಮರಗಳು ಇವು ಇಲ್ಲಿ ಕಾಣ್ತವೆ. ಬನ್ನಿ, ಅಲ್ಲಿ ಹೋಗಿ ತೋರಿಸುತ್ತೇನೆ ನಿಮಗೆ. ಬಹಳ ಸುಂದರವಾಗಿದೆ ಒಂದು ಉದ್ಯಾನವನ. ನೀವು ಸಹ ಭೇಟಿ ನೀಡಿ ಆನಂದ ಸಂತೋಷ ಪಡಿ. ಈ ಥರ ಇಲ್ಲಿ ನೋಡಿ, ನೋಡಿ 2 ಮರಗಳು ಎಷ್ಟು ಸುಂದರವಾಗಿ ಬೆಳೆಸಲಾಗಿದೆ ನೋಡಿ. ಚೆನ್ನಾಗಿದೆ, ತುಂಬ ಸಪ್ಪಾಗಿದೆ. ಈ ಮರವು ಮೇಲಗಡೆ ಹೋಗಿ ಒಂದು ಬಿರುಗಾಳಿಯ ಸಮಯದಲ್ಲಿ ಬಿದ್ದು ಹೋಗಿದೆ. ಅನಂತರ ಈ ಉದ್ಯಾನವನದ ಪ್ರಮುಖವಾಗಿ 3 ಪ್ರವೇಶ ದ್ವಾರವಿವೆ. ನಾನು ಆ ಪ್ರವೇಶ ದ್ವಾರದ ಮೂಲಕ ಒಳಗೆ ಬಂದಿದ್ದೆ. ಈ ಪ್ರವೇಶ ದ್ವಾರದ ಮೂಲಕ ಹೊರಗಡೆ ಹೋಗುತ್ತೇನೆ. ಬನ್ನಿ ಬನ್ನಿ ಬನ್ನಿ, ಇದೆ ಅಂತೆ. ಮುಂದುಗಡೆ ಸಹ ಭೇಟಿ ನೀಡೋಣ. ಇಲ್ಲಿ ಕಾರ್ಮಿಕರು ನಾನು ಆ ವಿಡಿಯೋದಲ್ಲಿ ಬರುತ್ತೇನೆ ಎಂದು ಕರೀತಾರೆ. ಇಲ್ಲ ಇಲ್ಲ ಇಲ್ಲ, ಬರುವುದಿಲ್ಲ.
ಅದ್ರ ಸಹ ಈ ಉದ್ಯಾನವನ ತುಂಬಾ ಚೆನ್ನಾಗಿದೆ. ಮುಂದುಗಡೆ ನಾವು ಮೊದಲಿಗೆ ಬಂದ ಸಂದರ್ಭದಲ್ಲಿ ಈ ಗೇಟು ಪೂರ್ಣವಾಗಿ ಬಂದಾಗಿತ್ತು, ಈಗ ಪ್ರಾರಂಭವಾಗಿದೆ. ಓ ಮಾಡ್ರನ್ ಚವಿ, ನನ್ನ ಒಂದು ಟೇಬಲ್ ಚವಿ ಆಗಿದೆ. ಓ ಇಲ್ಲ ತುಂಬಾ ಚೆನ್ನಾಗಿದೆ ನೋಡಿ, ಬನ್ನಿ ಬನ್ನಿ ಬನ್ನಿ. ಮಾಡಲ್ ಅಂತೆ ಮಾಡಲ್ ಮ್ಯಾಪಿನ ಮುಖಾಂತರ ಇಲ್ಲಿ ತೋರಿಸಲಾಗಿದೆ ನೋಡಿ. ಈ ರೀತಿಯಾಗಿ ಒಂದು ಮಲಪ್ರಭಾ ನದಿಯ ಒಂದು ಹರಿವು, ರೀತಿಯಾಗಿ ಮಲಪ್ರಭಾ ನದಿಯ ಇಲ್ಲಿ ಕಂಡು ಬರುವ ಬೆಟ್ಟಗಳು ನೋಡಬಹುದು. ಬನ್ನಿ ಇದು ಸಹ ಭೇಟಿ ನೋಡುವ. ಈಗ ನಮಗೆ ಫ್ಲಾಸ್ ಆಯಿತು. ಈ ಮಲಪ್ರಭಾ ನದಿಯು ನೀರಾವರಿ ಅಂದರೆ ಕಾಲುವೆಗಳ ಮುಖಾಂತರ ಎಷ್ಟು ಹಳ್ಳಿಗಳಿಗೆ, ಎಷ್ಟು ತಾಲೂಕುಗಳಿಗೆ, ಎಷ್ಟು ಒಂದು ಜಿಲ್ಲೆಗಳಿಗೆ ನೀರು ಹೋಗುತ್ತಿದೆ ಎಂಬುದರ ಈ ನಕ್ಷೆಯ ಮೂಲಕ ತೋರಿಸಲಾಗಿದೆ ನೋಡಿ. ರೇಣುಕಾ ಯಾತ್ ನೀರಾವರಿ ಕಾಣಬಹುದು. ಕಾಲುವೆಗಳು ಈ ಮಲಪ್ರಭಾ ನದಿಯಿಂದ ಯಾವ ಪ್ರದೇಶದಲ್ಲಿ ಕಾಲುವೆಗಳು ಹರಡುತ್ತವೆ ಎಂಬುದು ಮಾಡೆಲ್ ಅನ್ನು ಈ ರೀತಿಯಾಗಿ ಬಿಡಿಸಲಾಗಿದೆ ನೋಡಿ. ಇಲ್ಲಿ ಯಾರು ಇಲ್ಲ, ಈ ರೀತಿಯಾಗಿ ನೋಡೋದಕ್ಕಿಂತ ಮಧ್ಯಭಾಗದಲ್ಲಿ ಹೋಗಿ ನೋಡೋಣ. ತುಂಬಾ ಸಖತ್ತಾಗಿದೆ. ಉದ್ಯಾನವನ ಮುಗಿದ ನಂತರ ಈಗ ನವಿಲು ತೀರ್ಥ ಅಣೆಕಟ್ಟಿಗೆ ಭೇಟಿ ನೀಡೋಣ. ಬನ್ನಿ, ನನ್ನ ಒಂದು ನೆನೆಸಬೇಕನ್ನು ಇಲ್ಲಿ ಬಿಟ್ಟು ಮುಂದೆ ಹೋಗೋಣ. ಏಕೆಂದರೆ ಈ ಮುಂದಿನ ಪ್ರದೇಶಗಳನ್ನು ತೋರಿಸಲು ಆಗುವುದಿಲ್ಲ, ಏಕೆಂದರೆ ನಾನು ಬಂದಿರುವುದು ಒಬ್ಬನೇ. ಆದ ಕಾರಣ ಮುಂದೆ ಹೋಗಿ ಒಂದು ಬಲಭಾಗದಲ್ಲಿ ಹೋಟೆಲ್ ಇದೆ, ಆ ಹೋಟೆಲ್ಗಳಿಗೆ ಭೇಟಿ ನೀಡೋಣ. ಅವರು ಸಹ ಇಲ್ಲಿ ಬಹಳ ದಿನ ಆಯಿತು ಇದ್ದು ಈ ಒಂದು ಅಣೆಕಟ್ಟಿನ ಮತ್ತು ಇಲ್ಲಿ ಪ್ರಮುಖವಾಗಿ ಒಂದು ಆಲದ ಮರ ಕಂಡು ಬರ್ತದೆ. ಇದು ಸಹ ಬಹಳ ಪುರಾತನವಾಗಿರ್ಬೋದು. ಅಲ್ಲಿ ಕಂಡು ಬರುವ ಹೋಟೆಲ್ನಲ್ಲಿ ಅಜ್ಜ ಮತ್ತು ಅಣ್ಣ ಇದ್ದಾರೆ, ಅವರಿಗೆ ಭೇಟಿ ನೀಡಿ ಈ ಒಂದು ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ ನೋಡಿ, ಒಂದು ನವಿಲು ತೀರ್ಥ ಅಣೆಕಟ್ಟಿನ ಒಂದು ಭಾಗದಲ್ಲಿ ಹೋಟೆಲ್ ಇದೆ. ನೀವು ಸಹ ಬಂದ ನಂತರ ಇಲ್ಲಿ ಬಂದು ಸಹ ಇಲ್ಲಿ ಕುಡಿದು ಹೊರಗಡೆ ನೋಡಿ ಬನ್ನಿ. ನಾಚ ಈ ನವಿಲು ತೀರ್ಥ ಅಣೆಕಟ್ಟಿಗೆ ಜನ ಯಾವಾಗ ಬರ್ತದೆ? ಶುಕ್ರವಾರ ಮತ್ತು ಮಂಗಳವಾರ ಈ ಪ್ರದೇಶಕ್ಕೆ ಜನರು ಬಹಳ ಬರುತ್ತಾರೆ. ಅದನಂತರ ನೀವೆಷ್ಟು ವರ್ಷ ಆಯ್ತು ಇಲ್ಲಿ? ಅವರು ಸುಮಾರು ಒಂದು 20-30 ವರ್ಷ ಆಯಿತು ಇವರು ಇಲ್ಲಿದ್ದೆ. ತದನಂತರ ನವಿಲು ತೀರ್ಥ ಅಣೆಕಟ್ಟಿಗೆ ಸಹ ಒಳಗಡೆ ಹೋಗೋಣ, ಭೇಟಿ ನೀಡೋಣ. ಮೊದಲಿಗೆ ಚಹಾವನ್ನು ಕುಡಿದುಕೊಳ್ಳೋಣ, ಏಕೆಂದರೆ ಧ್ವನಿ ಬಹಳ ಹಾರಿದೆ. ಈ ಒಂದು ನವಿಲು ತೀರ್ಥ ಅಣೆಕಟ್ಟಿನ ಒಂದು ವಿವರಣೆ ನೀಡುತ್ತಾ ಮುಂದಿನ ಪ್ರದೇಶವನ್ನು ತದನಂತರ ತೋರಿಸುತ್ತೇನೆ. ಇಷ್ಟಕ್ಕೆ ನಾನು ಒಂದು ವಿಡಿಯೋವನ್ನು ಇಲ್ಲಿ ಫ್ಯೂಸ್ ಮಾಡೋಣ.